ಕಾಂಗ್ರೆಸ್ನ ಪ್ರಬಲ ಹೆಚ್ಚಿದೆ. ಈ ಎಸ್ಪೆಷಲಿ ಕೊಪ್ಪಳದಲ್ಲಿ ಮಾತ್ರ ಇಂಡಿಯಾ ಅಲೈನ್ಸ್ನ ಪರವಾದ ಕಾಂಗ್ರೆಸ್ ಏನು ರಾಜಶೇಖರ್ ಇಟ್ನಾಳ್ ಅವರು ಇದ್ದಾರೆ, ಅವ್ರಿಗೆ ಗೆಲ್ಲುವಂಥ ಸಂಭವ ಜಾಸ್ತಿ ಇದೆ. ಕೇವಲ ಬರೀ ಮೋದಿನ ನೋಡಿ ಓಟ್ ಹಾಕ್ರಿ ಅಂತ ಹೇಳೋ ಸ್ಲೋಗನ್ ಬಿಟ್ಟರೆ ಅಭಿವೃದ್ಧಿ ಪರವಾದಂಥ ಒಂದು ಕೆಲಸಗಳನ್ನು ಮಾಡಿಲ್ಲ. ಈ ಒಂದು ಮನೆ ಮನೆಯಲ್ಲಿ ಸಹ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನಾವು ಓಟ್ ಹಾಕಬೇಕು ಅಂತ ಒಬ್ಬ ಹೃದಯವಂತ ಇದ್ದಾನೆ. ಈಗ ಆ ಒಂದು ಸೀಟ್ ಸಹ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಆಗಿದೆ. ಆಮೇಲೆ BJP ಹೇಳಿಕೊಳ್ಳುವಂಥ ಕೇಂದ್ರದ ಯಾವುದೇ ಯೋಜನೆಯನ್ನು ಕೂಡ ನಮ್ಮ ರಾಜ್ಯ ಪಡ್ಕೊಂಡಿಲ್ಲ. ಕರಡಿ ಸಂಗಣ್ಣವರು ಅವ್ರ ಬಗ್ಗೆ ನಮಗೆ ಭಾಳಷ್ಟು ಗೌರವವಿದೆ. ಆದರೆ ಅವರು ಇವತ್ತು BJP ತೊರೆದು ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಯಾವುದೇ ಥರದ ನಷ್ಟ ಇಲ್ಲ. ಯಾಕಪ್ಪ ಅಂದರೆ ಅದೇ ಸಮುದಾಯದ ಒಬ್ಬ ಯುವಕನಿಗೆ ಅದು ವೃತ್ತಿಯಲ್ಲಿ ಡಾಕ್ಟರ್ ಆದಂಥ ಮತ್ತು ಎಲ್ಲ ಭಾಷೆಗಳ ಜ್ಞಾನ ಇರುವಂಥ ಯುವಕರಾದ ಡಾಕ್ಟರ್ ಬಸವರಾಜ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ, ಅದೇ ಪಂಚಮಸಾಲಿ ಸಮಾಜಕ್ಕೆ ಒಂದು ಟಿಕೆಟ್ ಕೊಟ್ಟಿರೋದ್ರಿಂದ ಇವತ್ತು ಇಡೀ ಎಲ್ಲ ಲಿಂಗಾಯತ ಸಮಾಜ ಇವತ್ತು BJPಗೆ ಬೆಂಬಲಿಸ್ತಾ ಇದೆ. ಇವತ್ತು ಅದೇ ಪಂಚಮಸಾಲಿ ಸಮುದಾಯ ಸಹ ಅವರ ವ್ಯಕ್ತಿತ್ವ ಅವರೇ ಇರೋದ್ರಿಂದ ಇದರಿಂದ ಯಾವುದೇ ಥರದ ನಷ್ಟ ಇಲ್ಲ ಅಂತ ಹೇಳ್ತಾ ಇದೆ. ಈ ಉತ್ತಮ ಆಡಳಿತದಿಂದಾಗಿ ಇವತ್ತು ಜನ ಇಡೀ ರಾಜ್ಯಾದ್ಯಂತ 28 ಸಹ ಇವತ್ತು NDA ಅಭ್ಯರ್ಥಿಗಳಿವೆ. ಇವತ್ತು ನಾವು JDSನವ್ರಿಗೆ 3 ಸೀಟು ಮತ್ತು BJPಯವ್ರಿಗೆ 25. ಈ 28 ಸಹ ಸ್ಥಾನಗಳು ಸಹ ಇವತ್ತು NDA ಅಭ್ಯರ್ಥಿಗಳು ಗೆಲ್ತಾ ಇದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಒಂದೇ ಒಂದು ಸೀಟ್ ಗೆದ್ದಿತ್ತು, ಅದು ಬೆಂಗಳೂರು ಗ್ರಾಮಾಂತರ. ಆ ಬೆಂಗಳೂರು ಗ್ರಾಮಾಂತರದಲ್ಲಿ ಸಹ ಇವತ್ತು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ನಿಂತ್ಕೊಂಡ್ರು. ಅವ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಉತ್ತಮವಾದ ಅಭಿಪ್ರಾಯ ಇದೆ. ಅದರಲ್ಲಿ ಬೆಂಗಳೂರು ರೂರಲ್ನಲ್ಲಂತೂ ಹೇಳಬಾರ್ದು. ಇವತ್ತು ಪ್ರತಿಯೊಂದು ಮನೆ ಮನೆಯಲ್ಲಿ ಸಹ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನಾವು ಓಟ್ ಹಾಕಬೇಕು ಅಂತ ಒಬ್ಬ ಹೃದಯವಂತ ಇದ್ದಾನೆ. ಯಾಕೆ ಆ ಒಂದು ಸೀಟ್ ಸಹ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಆಗಿದೆ. ಅದಕ್ಕಾಗಿ ನಾನು ಹೇಳಿದೆ 28-28 ಇವತ್ತು NDA ಅಭ್ಯರ್ಥಿಗಳು ಗೆಲ್ತಾ ಇದ್ದಾರೆ. ಸೊ ಒಂದು ಇವತ್ತು ತುರ್ತಿದೆ, ಒಂದು ವೈಚಾರಿಕವಾಗಿ ಡಿಫ್ರೆನ್ಸಸ್ ಇದೆ ಇವತ್ತು BJP ಕಾಂಗ್ರೆಸ್ಗಳ ಮಧ್ಯೆ ಮತ್ತು ಬೇರೆ ಬೇರೆ ಪಕ್ಷಗಳ ಜೊತೆ ಇದ್ದರೂ ಕೂಡ. ಇವತ್ತು ದೇಶಕ್ಕೆ ತುರ್ತಿರೋದು ಏನಂತಂದರೆ, ಇವತ್ತಿವು ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಏನು BJP ಸರ್ಕಾರ, ಮೋದಿ ನೇತೃತ್ವ ಸರ್ಕಾರ ಹೇರಿದೆ, ಮತ್ತೊಂದು ಸರಿ ಬಂದರೆ ಅದು ಇನ್ನೂ ಹೆಚ್ಚಾಗುತ್ತೆ. ಜೊತೆಗೆ ದ್ವೇಷಮಯ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ, ಅದು ಇನ್ನೂ ದ್ವಿಗುಣವಾಗುತ್ತೆ. ಸೊ ಇದನ್ನು ತಡೆ ಹಿಡಿಬೇಕು ಮತ್ತು ಎಲ್ಲ ಸಂಸ್ಥೆಗಳು, ಸರ್ಕಾರಿಕ ಸಂಸ್ಥೆಗಳು ವ್ಯವಸ್ಥಿತವಾಗಿ ನಡೀಬೇಕಂತಂದರೆ ಈ BJP ಸರ್ಕಾರವನ್ನು ಸೋಲಿಸುವುದು ಅನಿವಾರ್ಯ. ಹಾಗಾಗಿ ಇವತ್ತು ಇಂಡಿಯಾ ಅಲೈನ್ಸಲ್ಲಿ ನಾವೆಲ್ಲರೂ ಇದ್ದೀವಿ. ಸೊ ಇದು ರಾಷ್ಟ್ರದ ನಾಯಕರ ನಿರ್ಮಾಣ ನಿರ್ಣಯ ಕೂಡ ಹೌದು, ಇದು ನಮ್ಮದು ಕೂಡ, ಅದಕ್ಕೆ ಒಪ್ಪಿಗೆ ಇದೆ ಸರ್. ಈಗ ಸಣ್ಣ ಕಳ್ಳ ದೊಡ್ಡ ಕಳ್ಳ ಅಂತ, ಈಗ ಅದೆಲ್ಲರೂ ಕಳ್ಳರೇ ಇರೋದು. ಇವತ್ತು ರಾಜಕಾರಣದಲ್ಲಿ ಭಾರತದ ಪರಿಸ್ಥಿತಿಯನ್ನು ನಾವು ಭಾಳ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಎಲ್ಲರೂ ಕೂಡ ಕಳ್ಳರೇ ಇರೋದು. ಆದರೆ ಇವತ್ತು ಸಣ್ಣ ಕಳ್ಳನ್ನು ಅಪ್ಕೊಳ್ಳೋದು ಅನಿವಾರ್ಯವಾಗಿದೆ. ಹಾಗಾಗಿ ಅಪ್ಕೊಂಡ್ಬಿಟ್ಟು ಮುಂದೊಂದು ದಿವಸ ಅದಕ್ಕೆ ಪರ್ಯಾಯದ ವ್ಯವಸ್ಥೆಯನ್ನು ಕಟ್ಟಬೇಕು. ಹಾಗಂತಂದೇಳಿಬಿಟ್ಟು ಇವತ್ತು ದೊಡ್ಡ ಕಳ್ಳನಿಗೆ ಕೊಟ್ಟರಪ್ಪ ಅವನು ದೇಶ ಎಲ್ಲ ಬರೀ ಮನೆಯೆಲ್ಲ ಮನೆ ಮಾರೋದಿಲ್ಲ, ಇಡೀ ದೇಶವನ್ನು ಮಾರಿಬಿಟ್ಟು ಹೋಗ್ತೀವಿ. ಮಾರಿಬಿಟ್ಟು ಹೋದಾಗ ಅದಕ್ಕೆ ಯಾವ ಹಕ್ಕು ಅಧಿಕಾರ ಯಾವುದೂ ಇರೋದಿಲ್ಲ. ಹಾಗಾಗಿ ಹಕ್ಕು ಅಧಿಕಾರವನ್ನು ಇಟ್ಕೋಬೇಕಂತಂದ್ರೆ ಸಣ್ಣ ಕಳ್ಳು ಕೊಡಬೇಕು. ಈ ಸಣ್ಣ ಕಳ್ಳು ಕೊಟ್ಟಾಗ ಅಟ್ಲೀಸ್ಟ್ ನಮ್ಮ ಬಾರ್ಗೇನಿಂಗ್ ಪವರ್ ಆದರೂ ಇದೆ, ಅಟ್ಲೀಸ್ಟ್ ನಾವು ಹೋರಾಟ ಮಾಡಿದಾಗ ಬಂದು ಕೇಳ್ತಾರೆ. ಇವರಲ್ಲಿ ಕಿಸಾನ್ರು ಅಂದರೆ ರೈತರು ದೆಹಲಿಯಲ್ಲಿ ಹೋರಾಟ ಮಾಡಿದಾಗ ಬಂದು ಅವ್ರು ಕೇಳಲಿಲ್ಲ. ಅತ್ಯಾಚಾರ ಮತ್ತು ಕಿರುಕುಳ ಒಳಪಟ್ಟಂಥ ಮಹಿಳಾ ಆಟಗಾರ್ತಿಯರು ಅವರ ಧ್ವನಿಯನ್ನು ಬಂದು ಕೇಳಲಿಲ್ಲ. ಹೀಗೆ ಸಾಕಷ್ಟು ಹೋರಾಟಗಳು ನಡೆದಾಗ ಯುವಜನರು ನೌಕರಿ ಬೇಕಂತಂದಾಗ ಮತ್ತು ಬೇರೆ ಬೇರೆ ರಿಕ್ರೂಟ್ಮೆಂಟಲ್ಲಿ ಕಾಪಿ ನಡೆದಾಗ ಈ ಥರ ಆದಾಗ ಏನು ಯುವಜನರು ಹೋರಾಟ ಮಾಡಿದಾಗ ಇವರು ಬಂದು ಅಟ್ಲೀಸ್ಟ್ ಕೇಳುವಂಥ ವ್ಯವಧಾನ ಕೂಡ ಇವರಲ್ಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಬೇರೆ ಸರ್ಕಾರ ಏನು ಇವಾಗ ಇಂಡಿಯಾ ಒಕ್ಕೂಟ ಅಂತ ಇದೆ, ಇದು ನಮಗೆ ಭರವಸೆ ಇದೆ, ನಾವುಗಳು ಹೋರಾಟ ಮಾಡಿದಾಗ ಪ್ರತಿಭಟನೆ ಮಾಡಿ ಅಟ್ಲೀಸ್ಟ್ ನಮ್ಮ ಧ್ವನಿಯನ್ನು ಕೇಳಿಸುವಂಥ ಅವರ ವ್ಯವಧಾನ ಖಂಡಿತವಾಗಿರುತ್ತೆ, ಮತ್ತು ಬಾರ್ಗೇನಿಂಗ್ ಪವರ್ ನಮ್ಮಲ್ಲಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಈ ಸಪೋರ್ಟ್ ಮಾಡಬೇಕು ಅನಿವಾರ್ಯವಾಗಿ. ಸರ್, ಈಗ ನನಗೆ ಅನ್ನಿಸ್ತದೆ ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ನ ಪ್ರಬಲ ಹೆಚ್ಚಿದೆ. ಈ ಎಸ್ಪೆಷಲಿ ಕೊಪ್ಪಳದಲ್ಲಿ ಮಾತ್ರ ಇಂಡಿಯಾ ಅಲೈನ್ಸ್ನ ಪರವಾದ ಕಾಂಗ್ರೆಸ್ ಏನು ರಾಜಶೇಖರ್ ಇಟ್ನಾಳ್ ಅವರು ಇದ್ದಾರೆ, ಅವ್ರಿಗೆ ಗೆಲ್ಲುವಂಥ ಸಂಭವ ಜಾಸ್ತಿ ಇದೆ. ಯಾಕೆಂತಂದರೆ ಈಗಿರುವಂಥ ಡಾಕ್ಟರ್ ಎಂ ಬಸವರಾಜ್ ಅಂತ ಇದ್ದಾರೆ BJP ಕ್ಯಾಂಡಿಡೇಟು, ಅವರು ಅತಿ ಭ್ರಷ್ಟ. ಕೊರೋನಾ ಸಮಯದಲ್ಲೂ ಕೂಡ ಜನಗಳ ಹೆಣಗಳ ಮೇಲೆ ಅವರು ದುಡ್ಡನ್ನು ಲೂಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಷ್ಟೋ ಸರಿ ಸತ್ತಂಥ ಪೇಷೆಂಟ್ಗಳಿಗೆ ನಾವು ಟ್ರೀಟ್ಮೆಂಟ್ ಮಾಡಿದಂಥ ಸುಳ್ಳು ಬಿಲ್ಗಳನ್ನ ಹಾಕಿ ಮಾಡಿರುವಂಥ ಉದಾಹರಣೆಗಳು ಸಾಕಷ್ಟು ಇದೆ. ಸಾಕಷ್ಟು ಜನಗಳು ಹೋರಾಟ ಮಾಡಿದೆ, ಸಾಕಷ್ಟು ಫೈಟಿಂಗ್ ಎಲ್ಲ ನಡೆದಿದೆ ಅಲ್ಲಿ. ಹಾಗಾಗಿ ಅವ್ರ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಆಲ್ರೆಡಿ ಇದೆ. ಮತ್ತು ಅದು ಯಾರಿಗೂ ಕೂಡ ಪರಿಚಯ ಇಲ್ಲ ಬಸವರಾಜು, ಅಥವಾ ಪಬ್ಲಿಕ್ ಫಿಗರ್ ಅಲ್ಲ, ಜನಗಳ ಬಳಕೆ ಆತಗಿಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಇಲ್ಲಿ
ಗೆಲ್ಲುವಂಥ ಸಂಭವ ಜಾಸ್ತಿ ಇದೆ ಸರ್. ನಾವಿಲ್ಲಿ ಪ್ರೀತಿಯನ್ನು ಹಂಚ್ಬೇಕಂತ ಮಾತಾಡ್ತೀವಿ, ಅವರು ಮಾತೆತ್ತರೆ ಹಿಂದೂ ಮುಸಲ್ಮಾನ್ ಅಂತಾರೆ, ಇಲ್ಲಿ ಅಣ್ಣ ತಮ್ಮ ಅಂತ ಮಾತಾಡ್ತಾ ಇದ್ದೀವಿ ನಾವು. ಅವರು ಮಾತೆತ್ತರೆ ನಮಗೆ ಶಿಕ್ಷಣದ ಬಗ್ಗೆ ಮಾತಾಡೋದಿಲ್ಲ, ಅವರು ಅಂಬಾನಿ ಅದಾನಿ ಅಂತ ಮಾತಾಡ್ತಾರೆ. ಇಲ್ಲಿ ಅಮ್ಮ ನಾವು ಇಂಡಿಯಾ ಒಕ್ಕೂಟದಲ್ಲಿ ಶಿಕ್ಷಣ, ಆರೋಗ್ಯ, ರೈತರ ಏನು ಬೇಕು ಎಮ್ ಎಸ್ ಪಿ ಬಗ್ಗೆ ಮಾತಾಡ್ತಾ ಇದ್ವಿ, ಮಹಿಳೆಯರಿಗೆ ಅವರಿಗೆ ಹೆಂಗ್ಶೋರ್ ಅವರಿಗೆ ನ್ಯಾಯ, ಅವ್ರಿಗೇನಾದರೂ ದೌರ್ಜನ್ಯಗಳಾದ ಅವ್ರ ಮೇಲೆ ಆ ತಪ್ಪನ್ನೇ ಅದು ಸಂಪೂರ್ಣ ಯಾವುದೇ ವ್ಯಕ್ತಿ ಇರಲಿ ಅವರಿಗೆ ನ್ಯಾಯ ದೊರಕಿಸುವಂಥ ಈ ಥರದ ವಿಚಾರಗಳನ್ನ ಇಟ್ಕೊಂಡು ನಾವು ಹೋಗ್ತಾ ಇದ್ವಿ. ಸೊ ಇದೇ ವಿಚಾರಗಳು ಅವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಸರ್. ಇವುಗಳನ್ನ ಇನ್ನೂ ಹೆಚ್ಚು ಯುವ ಜನರಿಗೆ ತೊಗೊಂಡೋಗ್ಬೇಕು. ಮತ್ತು ಇನ್ನೊಂದು, ಮೋದಿಯವರೇ ಹೇಳಿದಂತೆ, ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆದಾಗ ಒಂದು ಮಾತು ಹೇಳ್ತಾರೆ, ನೀವು ಓಟ್ ಹಾಕಬೇಕಾದಾಗ ಮನೆಯಲ್ಲಿರುವಂಥ ಗ್ಯಾಸ್ಗೆ ಸಿಲಿಂಡ್ರಿಗೆ ಕೈ ಮುಕ್ಕೊಂಡೋಗಿ, ಯಾಕಂದರೆ ಅದು 400 ದಾಟಿಬಿಟ್ಟಿದೆ ಅಂತ ಹೇಳಿದ್ರು ಅವಾಗ. ಸೊ ಇವಾಗ 1100 ದಾಟಿದೆ. ಈ ವಿಚಾರಗಳನ್ನ ಜನಗಳ ಹತ್ರ ತೊಗೊಂಡೋದಾಗ, ಈ ಬೆಲೆ ಏರಿಕೆ ವಿಷಯಗಳನ್ನ ತೊಗೊಂಡೋದಾಗ ಜನ ಇದನ್ನು ವಿಚಾರ ಮಾಡ್ತಾ ಇದ್ದಾರೆ, ತಾರ್ಕಿಕವಾಗಿ ಥಿಂಕ್ ಮಾಡ್ತಾರೆ ಸರ್. ಬಡವರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಸರಿ ಸಮಾನವಾಗಿ ಒಂದು ಯೋಜನೆಯನ್ನು ಕೊಡುವಂತಹ ಯಾವುದಾದ್ರು ಪಕ್ಷ ಇತ್ತಂದರೆ ಅದು ಕಾಂಗ್ರೆಸ್ ಪಕ್ಷ ಆಗಿರ್ತದೆ. ಆ ನಿಟ್ಟಿನಲ್ಲಿ ಜನ ಕೂಡ ಒಳ್ಳೆಯ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ನಮ್ಮ ಅಭ್ಯರ್ಥಿ ಆದಂಥ ಕೆ ರಾಜಶೇಖರ್ ಹಿಟ್ನಾಳ್ ಅವರು 2 ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಇಡೀ ಜಿಲ್ಲಾದ್ಯಂತ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಜನ ಕೂಡ ಅವರನ್ನು ಗುರುತಿಸುತ್ತಾರೆ, ಅವರಿಗೆ ಒಂದು ರಾಜಕೀಯ ಅನುಭವ ಇದೆ, ಜನರ ನಾಡಿ ಮಿಡಿತಾ ಇದೆ, ಈ ಭಾಗಕ್ಕೆ ಯಾವೆಲ್ಲ ಯೋಜನೆಗಳು ಬೇಕಾಗ್ತವೆ ಆ ನಿಟ್ಟಿನಲ್ಲಿ ವಿಚಾರ ಮಾಡುವಂಥವರಾಗಿರ್ತಾರೆ. ಹಾಗಾಗಿ ಜನ ಕೂಡ ರಾಜಶೇಖರ್ ಹಿಟ್ನಾಳ್ ಅವ್ರನ್ನ ಕೂಡ ಒಪ್ಕೊಂಡಿದ್ದಾರೆ. ಕೇವಲ ಬರೇ ಮೋದಿನ ನೋಡಿ ಓಟ್ ಹಾಕ್ರಿ ಅಂತ ಹೇಳೋ ಸ್ಲೋಗನ್ ಬಿಟ್ಟರೆ ಅಭಿವೃದ್ಧಿ ಪರವಾದಂತಹ ಒಂದು ಕೆಲಸಗಳನ್ನು ಮಾಡಿಲ್ಲ ನಮ್ಮ ರಾಜ್ಯದಲ್ಲೆಲ್ಲ, ಇಡೀ ದೇಶದಲ್ಲೇ ಕೂಡ ಮಾಡಿಲ್ಲ. ಜೊತೆಗೆ ನಮ್ಮ ಕೊಪ್ಪಳ ಕ್ಷೇತ್ರದಲ್ಲಿರುವಂಥ ಒಬ್ಬ ಅಭ್ಯರ್ಥಿ ಜನಸಾಮಾನ್ಯರಲ್ಲೇ ಇಲ್ಲ, ಅವರು ಹೆಸರೇ ಇಲ್ಲ, ಅವರನ್ನ ಎಲ್ಲಿಂದ ಹಿಡ್ಕೊಂಡು ಬಂದರು ಏನು ಮಾಡಿದರೆ ಗೊತ್ತಿಲ್ಲ. ಬಹಳಷ್ಟು ಜನ ಹೇಳ್ತಾರೆ ಗೊತ್ತೇ ಇಲ್ಲದ ಒಂದು ಮುಖವನ್ನು BJP ಹಾಕಿದೆ ಅಂತೇಳಿದರೆ ಇದು ಬೇರೆ ಏನೋ ಇದೆ, ಸಂಗಣ್ಣ ಅವರನ್ನು ಸೋಲಿಸ್ಬೇಕಾಗಿತ್ತು ಅಥವಾ ಅವ್ರಿಗೆ ಟಿಕೆಟ್ ಕೊಡದೇ ಇರುವಂಥ ಒಂದು ಕಾರಣ ಇರ್ಬೋದಾಗಿತ್ತು ಅಂತೇಳಿ ಜನರ ಒಂದು ಇವತ್ತು ಮಾತುಕತೆ ಆಗಿದೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಅವರು ರಾಜಕೀಯ ಅನುಭವನೂ ಇಲ್ಲ, ಜನಸಾಮಾನ್ಯರಲ್ಲಿ ಇರದೇ ಇರುವಂಥ ಒಂದು ಮುಖ ಆಗಿರೋದ್ರಿಂದ ಆಮೇಲೆ BJPಗೆ ಹೇಳಿಕೊಳ್ಳುವಂತಹ ಕೇಂದ್ರದ ಯಾವುದೇ ಯೋಜನೆಯನ್ನು ಕೂಡ ನಮ್ಮ ರಾಜ್ಯ ಪಡ್ಕೊಂಡಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.